ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಜಿಎಫ್ ಚಾಪ್ಟರ್ 2 ಸಿನಿಮಾಗೆ ಪಾಕಿಸ್ತಾನದಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳತಾ ಇದೀವಿ. ಈಗಾಗಲೇ ಕೆಜಿಎಫ್ ಚಾಪ್ಟರ್ 1 ಸಿನಿಮಾ ಪಾಕಿಸ್ತಾನದಲ್ಲೂ ಕೂಡ ರಿಲೀಸ್ ಆಗಿತ್ತು. ಈ ವಿಚಾರ ನಿಮಗೆ ಗೊತ್ತೇ ಇದೆ. ಆದರೆ ಕೆಜಿಎಫ್ ಚಾಪ್ಟರ್ 2 ಸಿನಿಮಾ ಪಾಕಿಸ್ತಾನದಲ್ಲಿ ರಿಲೀಸ್ ಆಗಿದ್ಯಾ ಅಂತ ಕೇಳಿದ್ರೆ ಯಾರಲ್ಲೂ ಉತ್ತರವಿಲ್ಲ. ಯಾಕಂತ ಹೇಳಿದ್ರೆ ಅದೆಷ್ಟೋ ಮಂದಿಗೆ ಕೆಜಿಎಫ್ ಚಾಪ್ಟರ್ 2 ಪಾಕಿಸ್ತಾನದಲ್ಲಿ ರಿಲೀಸ್ ಆಗಿರೋದ್ರ ಬಗ್ಗೆ ಮಾಹಿತಿಯೇ ಇಲ್ಲ. ಅಮೆರಿಕಾ ಆಗಿದೆ, ಇಂಗ್ಲೆಂಡ್ ಆಗಿದೆ, ಅಲ್ಲ ಆಗಿದೆ, ಇಲ್ಲ ಆಗಿದೆ ಅಂತ ಎಲ್ಲಾ ಹೇಳ್ತಾರೆ. ಆದರೆ ಪಾಕಿಸ್ತಾನದಲ್ಲಿ ಕೆಜಿಎಫ್ ರಿಲೀಸ್ ಆಗಿದ್ಯಾ, ಅಲ್ಲಿ ನಮ್ಮ ಕನ್ನಡ ಚಿತ್ರಕ್ಕೆ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇದೆ ಅಂತ ಕೇಳಿದ್ರೆ ಯಾರಲ್ಲೂ ಉತ್ತರವಿಲ್ಲ. ಆದರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿ ಕೆಜಿಎಫ್ ಚಾಪ್ಟರ್ 2 ಸಿನಿಮಾಗೆ ಪಾಕಿಸ್ತಾನದಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇದೆ, ಹಾಗೆ ಅಲ್ಲಿನ ಜನತೆ ನಮ್ಮ ಕೆಜಿಎಫ್ ಹಾಗೆ ರಾಕಿ ಬಾಯಿ ಬಗ್ಗೆ ಏನೆಲ್ಲ ಹೇಳ್ತಾರೆ, ಅದರ ಒಂದಿಷ್ಟು ಮಾಹಿತಿಗಳನ್ನು ನಾನು ನಿಮಗೆ ಹಂಚ್ತಾ ಇದೀವಿ. ಪಾಕಿಸ್ತಾನದಲ್ಲಿ ಆಗರದಂತ ಸಮೀರ್ ಅವರು ಈ ಬಗ್ಗೆ ಅಲ್ಲಿಯ ಜನತೆಯಲ್ಲಿ ಒಂದಿಷ್ಟು ಮಾತುಗಳನ್ನು ಆಡಿದ್ದಾರೆ. ಹಾಗೆ ಅಲ್ಲಿನ ಒಂದಿಷ್ಟು ಜನತೆಯಲ್ಲಿ ಕೆಜಿಎಫ್ 2 ಚಿತ್ರದ ಬಗ್ಗೆ ರಿವ್ಯೂ ಅನ್ನು ಪಡೆಕೊಂಡಿದ್ದಾರೆ. ಅಲ್ಲಿನ ಜನತೆ ನಮ್ಮ ಈ ಕೆಜಿಎಫ್ ಚಾಪ್ಟರ್ 2 ಸಿನಿಮಾವನ್ನ ಮೆಚ್ಚಿಕೊಂಡಿದ್ದಾರೆ. ಇದು ದಕ್ಷಿಣ ಭಾರತದ ಸಿನಿಮಾ, ಯಾವ ಸಿನಿಮಾಗೂ ಕಮ್ಮಿಲ್ಲದಂತೆ ಅತ್ಯದ್ಭುತವಾಗಿ ಈ ಚಿತ್ರವನ್ನು ಮಾಡಿದ್ದಾರೆ ಅಂತ ಒಬ್ಬರು ಹೇಳಿದ್ರೆ ಮತ್ತೊಬ್ಬರು ಹಾಲಿವುಡ್ ಸ್ಟೈಲ್ ಅಲ್ಲಿ ಈ ಸಿನಿಮಾ ಬಂದಿದೆ, ಯಶ್ ಅವರ ಅಭಿನಯ ಅತ್ಯದ್ಭುತವಾಗಿದೆ, ಹಾಗೆ ನೆಕ್ಸ್ಟ್ ಲೆವೆಲ್ ಮೂವಿ, ಸೌಂಡ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ತುಂಬಾನೇ ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಪಾಕಿಸ್ತಾನದ ಮಂದಿ ನಮ್ಮ ಕನ್ನಡ ಚಿತ್ರವನ್ನು ಮೆಚ್ಚಿ ಕೊಂಡಾಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಈ ಪಾಕಿಸ್ತಾನದಲ್ಲಿ ಕನ್ನಡ ವರ್ಷನ್ನ ಕೆಜಿಎಫ್ ತೆರೆ ಕಂಡಿಲ್ಲ, ಬದಲಾಗಿ ಹಿಂದಿ ಅವತರಣಿಕೆಯ ಕೆಜಿಎಫ್ ಅಲ್ಲಿ ತೆರೆ ಕಂಡಿದೆ. ಈ ಹಿಂದೆ ಕೆಜಿಎಫ್ ಚಾಪ್ಟರ್ 1 ಕೂಡ ಅಲ್ಲಿ ತೆರೆ ಕಂಡಿತ್ತು, ಹೌಸ್ಫುಲ್ ಪ್ರದರ್ಶನವನ್ನು ಕಂಡಿತ್ತು. ಆದರೆ ಈ ಬಾರಿ ಕೆಜಿಎಫ್ ಚಾಪ್ಟರ್ 2 ಸಿನಿಮಾ ಕೂಡ ಅಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಕೆಜಿಎಫ್ ಚಾಪ್ಟರ್ 2 ಸಿನಿಮಾದಲ್ಲಿ ತುಂಬಾನೇ ಅತ್ಯದ್ಭುತವಾದಂತಹ ಆಕ್ಷನ್ ಕೂಡ ಇದೆ. ಇದೊಂದು ಹಾಲಿವುಡ್ ಸಿನಿಮಾ ತರ ಇದೆ. ದಕ್ಷಿಣ ಭಾರತದ ಸಿನಿಮಾ ನಮ್ಮ ಪಾಕಿಸ್ತಾನದಲ್ಲಿ ರಿಲೀಸ್ ಆಗಿದೆ, ತುಂಬಾನೇ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಸ್ಟೋರಿ ತುಂಬಾನೇ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಕೂಡ ತುಂಬಾ ಚೆನ್ನಾಗಿದೆ. ಈ ಸಿನಿಮಾಗೆ ನಾನು 5ರಲ್ಲಿ 5 ಅಂಕಗಳನ್ನು ಕೊಡ್ತೀನಿ ಅಂತ ಒಬ್ಬರು ಹೇಳಿದರೆ ಇನ್ನೊಬ್ಬರು, ಬಾಹುಬಲಿ ಸಿನಿಮಾಗಿಂತಲೂ ಈ ಸಿನಿಮಾ ತುಂಬಾನೇ ಅತ್ಯದ್ಭುತವಾಗಿದೆ, ಒಂಥರ ಇದು 3D ಸಿನಿಮಾ ಥರ ಇದೆ. ದಕ್ಷಿಣ ಭಾರತದ ಸಿನಿಮಾ ಇದೀಗ ಎಲ್ಲ ಕಡೆ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ, ಈ ಸಿನಿಮಾ ನಮಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಒಂದಿಷ್ಟು ಮಂದಿ ಪಾಕಿಸ್ತಾನದ ಸಿನಿ ಪ್ರೇಮಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಯಾರಲ್ಲಿ ಅಲ್ಲ ಈ ಸಮೀರ್ ಅವರು ರೇಟಿಂಗ್ ಕೇಳಿದಾರೋ ಅವರೆಲ್ಲರೂ ಕೂಡ 5ರಲ್ಲಿ 5 ಅಂಕಗಳನ್ನು ಈ ಚಿತ್ರಕ್ಕೆ ನೀಡಿದ್ದಾರೆ. ಶತ್ರುರಾಷ್ಟ್ರ ಪಾಕಿಸ್ತಾನದಲ್ಲೇ ನಮ್ಮ ಕನ್ನಡದ ಕೆಜಿಎಫ್ ತೆರೆ ಕಂಡಿದೆ, ಅವರೂ ಕೂಡ ಈ ಸಿನಿಮಾವನ್ನು ಮೆಚ್ಚಿ ಕೊಂಡಾಡಿದ್ದಾರೆ. ಹಾಗೆ ಪಾಕಿಸ್ತಾನದ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ತೆರೆ ಕಂಡಿದೆಯೋ ಅಲ್ಲೆಲ್ಲ ಈ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನು ಈಗಾಗಲೇ ಕಾಣ್ತಾ ಇದೆ. ಹಾಗೆ ಚಿತ್ರಕ್ಕೆ ಪಾಕಿಸ್ತಾನಿಗಳು ಕೂಡ ಉತ್ತಮವಾದಂಥ ಪ್ರತಿಕ್ರಿಯೆ ಹಾಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಾಗೆ ಯಶ್ ಅವರ ಅಭಿನಯ ಹಾಗೂ ಅವರ ಮ್ಯಾನರಿಸಮ್ಗೆ ಪಾಕಿಸ್ತಾನಿಗಳು ಕೂಡ ಫಿದಾ ಆಗಿದ್ದಾರೆ. ಅದೇನೇ ಇರಲಿ, ಕೆಜಿಎಫ್ ಸಿನಿಮಾ ಕೇವಲ ಭಾರತ ಮಾತ್ರವಲ್ಲ ಶತ್ರು ರಾಷ್ಟ್ರ ಪಾಕಿಸ್ತಾನದ ಜನತೆಗೂ ಈ ಸಿನಿಮಾ ತುಂಬಾನೇ ಇಷ್ಟವಾಗಿದೆ ಅಂದರೆ ನಮ್ಮ ಕನ್ನಡಿಗರ ತಾಕತ್ತು ಏನೆಂಬುದು ನೀವೇ ಊಹಿಸಿಕೊಳ್ಳಿ. ಅದೇನೇ ಇರಲಿ, ಕೆಜಿಎಫ್ ಸಿನಿಮಾ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ದೇಶ ವಿದೇಶದಾದ್ಯಂತ ಸಕ್ಕ ಸದ್ದು ಮಾಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.